ಹುಕ್ಕೇರಿ ಹುಕ್ಕೇರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದಾಳಿ, 40 ಕೆಜಿ ಶ್ರೀಗಂಧ ವಶ. ಹೌದು, ಬೆಳಿಗ್ಗೆ 4 ಗಂಟೆ ಸುಮಾರಿಗೆ KA 51 MK 7821 ಸಂಖ್ಯೆಯ ಸ್ವಿಫ್ಟ್ ಡಿಸೈರ್ ವಾಹನದಲ್ಲಿ 40.605 ಕೆಜಿ ಶ್ರೀಗಂಧ ಸಾಗಿಸುತ್ತಿದ್ದ ವಾಹನ ಬೆನ್ನತ್ತಿ ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು. ರಾತ್ರಿ ವೇಳೆ ಶ್ರೀಗಂಧ ಸಾಗಿಸುತ್ತಿದ್ದರಿಂದ ಕತ್ತಲಿನಲ್ಲಿ ವಾಹನ ಬಿಟ್ಟು ಪರಾರಿಯಾದ ಖದೀಮರು. ಈ ಘಟನೆಯು ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಗುಡದ ಲಕ್ಷ್ಮೀದೇವಿ ಮಂದಿರ ಹತ್ತಿರ ಜರುಗಿದೆ. ಖಚಿತ ಮಾಹಿತಿ ಮೇರೆಗೆ ದಾರಿ ನಡೆಸಿದ ಹುಕ್ಕೇರಿ RFO ಪ್ರಸನ್ನ ಬೆಲ್ಲದ ತಂಡ ವಾಹನ ಬಿಟ್ಟು ರಾತ್ರಿ ಕಳ್ಳ ಕಿರಾತಕ ಖದೀಮರು ಪರಾರಿಯಾಗಿದ್ದಾರೆ. ವಾಹನದ ಮೇಲೆ ಯೂಟ್ಯೂಬ್ ಚಾನೆಲ್ನ ಹೆಸರಿನ TV11 ಎಂಬ ಹೆಸರಿನ ಚಿತ್ರ ಹಚ್ಚಿಕೊಂಡಿದ್ದ ಕಿರಾತಕ ಯೂಟ್ಯೂಬ್ ನಕಲಿ ಪತ್ರಕರ್ತ ಶ್ರೀಗಂಧ ಸಾಗಾಣಿಕೆಯಲ್ಲಿ ಆರೋಪಿತರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ವಾಹನದಲ್ಲಿ ID ಒಂದು ದೊರೆತಿದ್ದು ಪುಂಡಲಿಕ್ ಭಜಂತ್ರಿ ಎಂಬ ಬಾಗಲಕೋಟೆ ಜಿಲ್ಲಾ ರಿಪೋರ್ಟರ್ ಹೆಸರಿದೆ. ವಿಷ್ಣುಕುಮಾರ್ ನಾಯಕ್, ಉಪವಲಯ ಅರಣ್ಯಾಧಿಕಾರಿ ರಾಮಪ್ಪ ಬವಲಿ, ಗಸ್ತು ವನಪಾಲಕ ಮತ್ತು ವಲಯದ ಇತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯ ತಂಡದಲ್ಲಿ ಪಾಲ್ಗೊಂಡಿದ್ದರು.